ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳೊಂದು ಮಾಹಿತಿ ಬಂದಿದೆ ಏನಂದರೆ ಪಿ ಯು ಸಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತ ಇದ್ದಾರೆ, ಇದು ನಿಜನ ಅಂತ ಕೇಳ್ತಿದ್ರು. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಮೌಲ್ಯಮಾಪನ ಟಫ್ ಇರುತ್ತೆ ಅಂತ ಕೇಳ್ತಿದ್ರು. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ನಂತರ ನಿಮಗೆ ಮೌಲ್ಯಮಾಪನ ಟಫ್ ಇರುತ್ತೆ ಅಂತ ಕೇಳ್ಬೋದು. ನಾನು ಹಿಂದೆ ಕೂಡ ಹೇಳಿದ್ದೆ, ಯಾವುದೇ ರೀತಿ ಮೌಲ್ಯಮಾಪನ ಕೂಡ ಅತಿ ಹೆಚ್ಚಾಗಿ ಟಫ್ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಅಂದರೆ ಇನ್ ಕೇಸ್ ಅವರು ಟಫ್ ಮಾಡಿದ್ರೆ ಕೂಡ ಇದು ವಿದ್ಯಾರ್ಥಿಗಳಿಗೆ ಇಂಡೈರೆಕ್ಟಾಗಿ ಬರ್ತಾ ಬಿಡುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಫೇಲ್ ಆಗ್ತಾರೆ. ಅದಕ್ಕೋಸ್ಕರ ಫುಲ್ಲು ವೆರಿ ಟಫ್ ಆಗಿ ಯಾವುದೇ ರೀತಿ ಮಾಡೋದಿಲ್ಲ ಅವರು, ಅಂದರೆ ಫುಲ್ಲು ಲೇಜಿಯಾಗಿ ಕೂಡ ಮಾಡೋದಿಲ್ಲ, ಮೀಡಿಯಂ ಮಾಡ್ತಾರೆ. ನಿಮ್ಮ ನೀವು ಉತ್ತರವನ್ನು ಕರೆಕ್ಟಾಗಿ ಬರೆದಿದ್ರೆ ಅಥವಾ ಅದು ರಿಲೇಟೆಡ್ ಬರೆದಿದ್ರೆ ಕೂಡ ಅಥವಾ ಸ್ವಂತವಾಗಿ ಬರೆದಿದ್ರೆ ಕೂಡ ನಿಮಗೆ ಮಾರ್ಕ್ ಕೊಡ್ತಾರೆ. ಯಾವುದೇ ರೀತಿ ವೆರಿ ಟಫ್ ಇರೋದಿಲ್ಲ, ಮೀಡಿಯಂ ಇರುತ್ತೆ. ಇನ್ ಕೇಸ್ ಫುಲ್ಲು ಲಿಬರಲ್ಗೆ ಕೂಡ ಮಾಡೋದಿಲ್ಲ ಅಂತೇಳಿ ನಾನು ಕೂಡ ತಿಳಿಸ್ತಾ ಇದ್ದೀನಿ. ನಂತರ ಇನ್ನೊಂದು ಮೇನ್ ಕೇಳ್ತಾ ಇದ್ದಿದ್ರು, ಪಿ ಯು ಸಿ ಪರೀಕ್ಷೆ 2022 ಬರೆದ ಎಲ್ಲ ವಿದ್ಯಾರ್ಥಿಗಳು ಪಾಸ್, ಇದು ನಿಜಾನ ಅಂತ ಹೇಳ್ತಾಯಿದ್ರು. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ, ಪಿ ಯು ಸಿ ಪರೀಕ್ಷೆ 2022 ಎಲ್ಲ ವಿದ್ಯಾರ್ಥಿಗಳು ಬರೆದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತ ಯಾವುದೇ ರೀತಿ ಅಫಿಷಿಯಲ್ ಆಗಿ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಪಿ ಯು ಸಿ ಬಿಡೋರು ಕೊಟ್ಟಿಲ್ಲ, ಶಿಕ್ಷಣ ಸಚಿವರು ಕೂಡ ಬಂದಿಲ್ಲ. ಇನ್ ಕೇಸ್ ನಿಮಗೆ ಇದೇ ರೀತಿ ಮಾಹಿತಿ ಬಂದರೆ ಅಂದ್ಬಿಟ್ಟು ಇದು ಸುಳ್ಳು ಮಾಹಿತಿ ಆಗುತ್ತದೆ, ಯಾವುದೇ ರೀತಿ ಕೊಟ್ಟಿಲ್ಲ. ಸದ್ಯಕ್ಕೆ ಮೌಲ್ಯಮಾಪನ ಕೂಡ ನಡೀತಾ ಇದೆ, ರಿಸಲ್ಟ್ ಬಂದುಬಿಟ್ಟು ಜೂನ್ 3ನೇ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ ನೀವು ನೋಡೋದಾದರೆ ನೀವು ಪಾಸ್ ಆಗಬೇಕಂದ್ರೆ ನೀವು ಮಿನಿಮಮ್ ಅಂಕಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಮಿನಿಮಮ್ ಅಂಕ 1 ಕ್ಯಾಲ್ಕುಲೇಟ್ ಆಗುತ್ತೆ, 80ಕ್ಕೆ 1 ಕ್ಯಾಲ್ಕುಲೇಟ್ ಆಗುತ್ತೆ, 100ಕ್ಕೆ 1 ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನಾನು ಕೂಡ ವಿಡಿಯೋ ಮಾಡಿದ್ದೆ. ಇನ್ ಕೇಸ್ ಡೌಟ್ ಇದ್ದರೆ ಕೂಡ ಮತ್ತೆ ನಾನು ವಿಡಿಯೋನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ನೀವು ಮಿನಿಮಮ್ ಅಂಕಗಳನ್ನು ಕೂಡ ಪಡ್ಕೋಬೇಕು. ಫಾರ್ ಎಕ್ಸಾಂಪಲ್, 80ಕ್ಕೆ 28, 70ಕ್ಕೆ 24, ಆ ರೀತಿ 60ಕ್ಕೆ 21, 100ಕ್ಕೆ 35, ಈ ರೀತಿ ನೀವು ಮಿನಿಮಮ್ ಅಂಕಗಳನ್ನು ಪಡ್ಕೊಂಡು ನೀವು ಪಾಸ್ ಆಗ್ಬೋದು. ಅದರಲ್ಲೂ ಕೂಡ ಇನ್ನೊಂದು ಸ್ಟ್ರಾಟಜಿ ಇದೆ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಒಂದು ಸಬ್ಜೆಕ್ಟಲ್ಲಿ 30 ಅಂದರೆ ಪಾಸ್ ಆಗ್ಬೋದು, ಅದು ಹೇಗೆ ಅಂತೇಳಿ ಬೇಕಾದರೆ ನಾನು ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.